हलो वीक्षकरे एल्लरिगू नमस्कार श्री फ्रॉम बेळगावी चैनल के स्वागत इवत्तिन वीडियो दागरी नाव रि चुरुमुरी चूड़ा अथवा चुनुमरी अन्बोद्रिद्न हेंग माडोदंत तोर्सिकोडतीव रि इदन्न इवनिंग चा जोते तिंद्रंतु भर्री इर्तत रि चुनुमरी चा तिंद नोड्री अदर टेस्ट भर्री रि ತುಂಬ ಖಾರಖಾರವಾಗಿ ರುಚಿಯಾಗಿ ಯಾವ ರೀತಿ ನಾವು ಚುರುಮುರಿ ಚೂಡ ಮಾಡೋದಂತ ಇವತ್ತು ತಿಳಿಸ್ಕೊಡತೇನೆ ರೀ ಅದನ್ನ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ ಅದಕ್ಕೆ ಏನೇನು ಬೇಕು ಅಂತ ಫಸ್ಟ್ ನೋಡ್ಕೊಂಡ್ರಿ ಮೊದಲು ನಾ ಇಲ್ಲರಿ ಒಂದು ಬೌಲ್ ಆಗೋಷ್ಟು ರೀ ಚುರುಮುರಿ ತೊಗೊಂಡೇನೆ ರೀ ಆಮೇಲೆ ರೀ ಒಂದು ಅರ್ಧ ಕಪ್ ಆಗೋಷ್ಟು ಶೇಂಗಾ ತೊಗೊಂಡೇನೆ ರೀ ಆಮೇಲೆ ರೀ ಅರ್ಧ ಕಪ್ ಆಗೋಷ್ಟು ಪುಟಾಣಿ ತೊಗೊಂಡೇನೆ ರೀ ಆಮೇಲೆ ಒಣ ಕೊಬ್ಬರಿನ ಸ್ಲೈಸಾಗಿ ಸಣ್ಣಾಗಿ ಹಿಂಗೆ ಕಟ್ ಮಾಡಿಟ್ಕೊಂಡೇನೆ ರೀ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ರೀ ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡೇನೆ ರೀ ಆಮೇಲೆ ರೀ ಸ್ವಲ್ಪ ಖಾರ ತೊಗೊಂಡೇನೆ ರೀ ಅಚ್ಚ ಖಾರದ ಪುಡಿ ಆಮೇಲೆ ಸ್ವಲ್ಪ ಸಾಸಿವೆ ತೊಗೊಂಡೇನೆ ರೀ ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ರೀ ಅರಿಶಿನ ಪುಡಿ ತೊಗೊಂಡೇನೆ ರೀ ಮೊದಲು ನಾ ಇಲ್ಲ ರೀ ಕಡಾಯಿ ಇಟ್ಕೊಂಡೇನೆ ರೀ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡ್ರಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕ್ರಿ ಚುನುಮುರಿ ಖಾರ ಹಚ್ಬೇಕಂದ್ರೆ ರೀ ಭಾಳ ಜಾಸ್ತಿನೂ ಆದರೂ ರುಚಿ ಎತ್ತಂಗಿಲ್ಲ ರೀ ಸ್ವಲ್ಪ ನೋಡ್ಕೊಂಡು ಎಣ್ಣೆ ಚುನುಮರಿ ಎಷ್ಟು ತೊಗೊಂಡಿರ್ತೇವಲ್ಲ ರೀ ಅದಕ್ಕೆ ಅಷ್ಟು ಎಣ್ಣೆ ತೊಗೊಂಡ್ರಿ ಈಗ ಸ್ವಲ್ಪ ಎಣ್ಣೆ ಬಿಸಿ ಆದ ಬಂತಾರ್ರಿ ಫಸ್ಟ್ ಏನು ಮಾಡೋದ್ರಿ ಶೇಂಗಾ ಹುರ್ಕೋಬೇಕು ರೀ ಯಾಕಂದ್ರೆ ಈ ಸಪ್ರೇಟ್ ಹುರ್ಕೊಂಡು ಇಟ್ಟು ಅಂದ್ರೆ ಚುನುಮರಿ ತಿನ್ನುವಾಗ ರೀ ಬಾಯಾಗಿ ಸಿಗ್ತಾವಲ್ಲ ರೀ ಚೆನ್ನಾಗಿ ಫ್ರೈ ಆಗ್ತಾವ್ರಿ ಅದಕ್ಕೆ ಸ್ವಲ್ಪ ಶೇಂಗಾ ಮೊದಲು ಹುರಿದು ಇಟ್ಕೊಂಡ್ರಿ ಒಳಗೆ ಹಸಿ ಹಸಿ ಉಳಿಯಂಗಿಲ್ಲ ರೀ ಚೆನ್ನಂಗೆಲ್ಲ ಹುರಿತಾವ್ರಿ ತಿನ್ನಕ್ಕೆ ರುಚಿ ಎತ್ತವ್ರಿ ಅದಕ್ಕೆ ಏನು ಮಾಡಿರಿ ಉಣ್ರಿ ಸ್ವಲ್ಪ ಕೆಂಪಗಾಗುವವರೆಗೂ ಶೇಂಗಾನ ಹುರ್ಕೋಬೇಕ್ರಿ ಇವನ್ನ ನೋಡಿ ಸಕಾಸ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕ್ರಿ ಅಂದರೆ ಚೆನ್ನಾಗೆಲ್ಲ ಶೇಂಗಾ ಹುರಿತಾವ್ರಿ ನೋಡಿ ಹಂಗೆ ಸ್ವಲ್ಪ ಕೆಂಪಗಾಗುವವರೆಗೂ ಶೇಂಗಾ ಏನು ಮಾಡೋದ್ರಿ ಹುರ್ಕೋಬೇಕ್ರಿ ಇದನ್ನ ಎಷ್ಟು ಚಂದ ಹುರ್ಕೋತಲ್ರಿ ಅಷ್ಟು ಚೆನ್ನಾಗಿ ಟೇಸ್ಟ್ ಹತ್ತವ್ರಿ ನೋಡ್ರಿ ಈಗ ಕೆಂಪಗಾಗ್ಯಾವ್ರಿ ಭಾಳ ಶೇಂಗಾ ಹೊತ್ತಬಾರ್ದ್ರಿ ಈ ಕಲರ್ ಬರೋವರೆಗೆ ಸಾಕ್ರಿ ಈಗ ಶೇಂಗಾ ಎಲ್ಲ ಸ್ವಲ್ಪ ಚೆನ್ನಾಗಿ ಹುರಿದವ್ರಿ ಇದನ್ನ ಸ್ವಲ್ಪ ತೆಗೆದು ಇಟ್ಕೊಂಡ್ರಿ ಈಗ ಚುನುಮರಿ ಏನು ಇಟ್ಕೊಂಡಿದ್ದಲ್ಲ ಅದ್ರ ಮೇಲ್ಗಡೆ ಹಾಕ್ಕೊಂಡ್ರು ನಡೀತೈತ್ರಿ ಈಗ ಒಂದು ಪ್ಲೇಟ್ಗೆ ಅಥವಾ ಅದ್ರ ಹಾಕಿ ತೆಗೆದು ಇಟ್ಕೊಂಡ್ರಿ ಈಗ ಶೇಂಗಾ ಹುರ್ಕೊಂಡಾದ್ಬೇಕಲ್ರಿ ಒಣ ಕೊಬ್ಬರಿ ಏನು ಮಾಡೋದ್ರಿ ಫ್ರೈ ಮಾಡ್ಕೋಬೇಕ್ರಿ ನೋಡ್ರಿ ಸ್ಲೈಸ್ ಆಗಿ ಈ ಥರ ಕಟ್ ಮಾಡಿ ಇಟ್ಕೊಂಡೇನ್ರಿ ನಾ ರೀ ಕೊಬ್ಬರಿನ ಇವನು ಸ್ವಲ್ಪ ಕೆಂಪಗಾಗೋಸಕ ಏನು ಮಾಡೋದ್ರಿ ಸ್ವಲ್ಪ ಹುರ್ಕೋಬೇಕ್ರಿ ಇದನ್ನ ನೋಡ್ರಿ ಈಗ ಚೆನ್ನಾಗಿ ಸ್ವಲ್ಪ ಕೆಂಪಗಾಗೋತಕ ಹುರ್ಕೊಂಡ್ರಿ ಈಗ ನೋಡ್ರಿ ಇದು ಹುರಿದ ನಂತರ ರೀ ಇದನ್ನು ನಾವು ಏನು ಮಾಡೋಣ ರೀ ತೆಗೆದು ಇಟ್ಕೊಂಡ್ರಿ ಶೇಂಗಾ ಹುರ್ಕೊಂಡೇವು ರೀ ಈಗ ಒಣ ಕೊಬ್ಬರಿನೂ ಹುರ್ಕೊಂಡೇವು ರೀ ಈಗ ಇದನ್ನ ತೆಗೆದು ಇಟ್ಕೊಂಡ್ರಿ ಈಗ ನೋಡ್ರಿ ಚುನುಮರಿ ಮೇಲೆ ಹಾಕಿ ಇಟ್ಕೊಳ್ರಿ ನೋಡ್ರಿ ಎಲ್ಲ ಕೊಬ್ಬರಿನ ತೆಗೆದು ಇಟ್ಕೊಂಡ್ರಿ ನೋಡ್ರಿ ಈಗ ಈಗೇನು ಮಾಡೋಣ ರೀ ಇದಕ್ಕೆ ಸಾಸಿವೆ ಸ್ವಲ್ಪ ಹಾಕ್ಕೊಂಡ್ರಿ ಆಮೇಲೆ ರೀ ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ರಿ ಆಮೇಲೆ ರೀ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬೇಕ್ರಿ ಕರಿಬೇವಿನ ಸೊಪ್ಪು ಸ್ವಲ್ಪ ಕ್ರಿಸ್ಪಿಯಾಗಿ ಹಿಂಗೆ ಫ್ರೈ ಆಗಬೇಕ್ರಿ ಎಣ್ಣೆಗೆ ಅಂದ್ರೆ ಟೇಸ್ಟ್ ಭಾರಿ ಬರ್ತಾವ್ರಿ ನೋಡ್ರಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡೇವ್ರಿ ಈಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡೇವ್ರಿ ಬೆಳ್ಳುಳ್ಳಿ ಸ್ವಲ್ಪ ಸಿಪ್ಪೆ ಸಹಿತ ಇರಬೇಕ್ರಿ ಫುಲ್ ಎಲ್ಲ ಕ್ಲೀನಾಗಿ ಸುಲಿಬಾರ್ದು ಅಂದರೆ ಟೇಸ್ಟ್ ಹತ್ತಂಗಿಲ್ರಿ ಚುನುಮುರಿ ಒಳಗೆ ಸ್ವಲ್ಪ ಸಿಪ್ಪೆ ಕಾಯ್ಕೊಂಡು ಸುಟ್ಕೊಂಡು ಅದೇನಂತ ಅವಳು ಚೌಳು ಅಂತಾರಲ್ಲ ರೀ ಆ ಥರ ಜಜ್ಕೊಂಡು ಹಾಕೋಬೇಕ್ರಿ ಪೂರ ಸಣ್ಣ ಜಜ್ಜೋದಿಲ್ಲರಿ ಇದನ್ನ ಒಂದು ಸ್ವಲ್ಪ ಅವಳು ಚೌಳಾಗಿ ಜಜ್ಕೊಂಡ್ರಿ ಬೆಳ್ಳುಳ್ಳಿ ಹಾಕೋದ್ರಿ ಆಮೇಲೆ ಸ್ವಲ್ಪ ರೀ ಪುಟಾಣಿ ಹಾಕ್ಕೊಂಡೇನು ರೀ ನೋಡ್ರಿ ಪುಟಾಣಿ ಎಲ್ಲ ಹಾಕ್ಕೊಂಡ್ರಿ ಸ್ವಲ್ಪ ಎಲ್ಲಾನು ಚೆನ್ನಾಗಿ ಏನು ಮಾಡ್ಕೊಂಡ್ರಿ ಈಗ ಫ್ರೈ ಮಾಡ್ಕೋಬೇಕ್ರಿ ನೋಡ್ರಿ ಎಲ್ಲ ಬೆಳ್ಳುಳ್ಳಿ ಮತ್ತು ಪುಟಾಣಿ ಮತ್ತು ಕರಿಬೇವು ರೀ ಎಲ್ಲ ಸ್ವಲ್ಪ ರೀ ಫ್ರೈ ಮಾಡ್ಕೊಂಡ್ರಿ ನೋಡ್ರಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಈಗ ಇದಕ್ಕೆ ಸ್ವಲ್ಪ ಎಲ್ಲ ಖಾರ ಎಲ್ಲ ಹಾಕೊಂಡ್ರಿ ಇದ್ರ ರುಚಿ ಭಾಳ ಭಾರಿ ಬರ್ತಾವ್ರಿ ಮಸ್ತ್ ಹತ್ತೈತ್ರಿ ನೋಡ್ರಿ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕೋತೇನೆ ರೀ ಆಮೇಲೆ ರೀ ಅಚ್ಚ ಖಾರದ ಪುಡಿ ಒಂದು ಸ್ವಲ್ಪ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಹಾಕೋತೇನೆ ರೀ ತುಂಬ ಖಾರ ಆದ್ರೂ ತಿನ್ನಕ್ಕಾಗಂಗಿಲ್ಲ ರೀ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಖಾರ ಹಾಕ್ರಿ ರುಚಿ ಭಾರಿ ಬರ್ತಾವ್ರಿ ಇದು ಖಾರ ಹಾಕುವಾಗ ರೀ ಸ್ವಲ್ಪ ಗ್ಯಾಸ್ ಆಫ್ ಮಾಡಿ ಏನು ಮಾಡ್ಬೇಕ್ರಿ ಅಚ್ಚ ಖಾರದ ಪುಡಿ ಹಾಕೋಬೇಕ್ರಿ ಇಲ್ಲಾದ್ರೆ ಎಲ್ಲ ಹೊತ್ತಿದಂಗೆ ಆದ್ಬಿಟ್ಟು ಟೇಸ್ಟ್ ಬರಂಗಿಲ್ಲ ರೀ ಅದಕ್ಕೆ ಸ್ವಲ್ಪ ಗ್ಯಾಸನ್ನ ಆಫ್ ಮಾಡಿರಿ ಹಾಕಿದ ಕೂಡಲೇ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗೈತೆ ರೀ ಇದು ಈಗ ಇದಕ್ಕೆ ನಾನು ಚುನುಮುರಿ ಹಾಕೋತೇನೆ ರೀ ಈಗ ಇದಕ್ಕೆ ಅದು ಚುನುಮುರಿ ಹಾಕ್ಕೊಂಡ್ರಿ ಸ್ವಲ್ಪ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರಿ ಸ್ವಲ್ಪ ಚಮಚೆ ತೊಗೊಂಡ್ರಿ ಅದಕ್ಕೆ ಮತ್ತೆ ಈಗ ಸ್ವಲ್ಪ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರಿ ನೋಡ್ರಿ ಉಪ್ಪು ಹಾಕ್ಕೊಂಡ್ರಿ ಈಗ ಚೆನ್ನಾಗಿ ಎಲ್ಲ ರೀ ಮಿಕ್ಸ್ ಮಾಡ್ಕೋಬೇಕ್ರಿ ಅದನ್ನ
ಅಂದ್ರೆ ಖಾರ ಎಲ್ಲ ಅದಕ್ಕೆ ಮಿಕ್ಸ್ ಆಗಬೇಕ್ರಿ ಚೆನ್ನಾಗಿ. ಅದಕ್ಕೆ ಏನು ಮಾಡಿರಿ, ಒಂದು ಚಮಚೆ ತೊಗೊಂಡ್ರಿ, ಅದನ್ನೆಲ್ಲಾನು ಮಿಕ್ಸ್ ಮಾಡ್ಕೋರಿ ನೋಡಿರಿ. ಈ ಥರ ಎಲ್ಲ ಅದ್ರೊಳಗೆ ಎಣ್ಣೆ ಎಲ್ಲ ಹತ್ತಬೇಕ್ರಿ. ಅದಕ್ಕೆ ಒಗ್ಗರಣೆ ಕೊಟ್ಟದ್ದು ನೋಡಿರಿ. ಈ ಥರ ಎಲ್ಲ ಏನ್ರಿ ಮಿಕ್ಸ್ ಮಾಡ್ಕೋರಿ. ಈಗ ಇದಕ್ಕೆ ಏನು ಮಾಡೋಣ್ರಿ, ಒಂದು ಸ್ವಲ್ಪ ಸಕ್ಕರೆ ಪುಡಿ ಉದುರ್ಸೂನ್ರಿ. ಈಗ ಸಕ್ಕರೆ ಪುಡಿ ಹಾಕಿತಂದ್ರೆ ಎಲ್ಲ ಸ್ವಲ್ಪ ಅದಕ್ಕೊಳಗೆ ಕೂಡ್ಕೋತೈತ್ರಿ. ಅದಕ್ಕೆ ಏನು ಮಾಡಿರಿ, ಸ್ವಲ್ಪ ಮೇಲ್ಗಡೆ ಸಕ್ಕರೆ ಪುಡಿ ಹಾಕೋರಿ, ಟೇಸ್ಟ್ ಬರ್ರಿ ಬರ್ತೈತ್ರಿ. ಹಾಕೊಂಡ್ರಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೋರಿ ನೋಡಿರಿ. ಇನ್ನು ಚಮಚ ಸಹಾಯದಿಂದ ಮಿಕ್ಸ್ ಮಾಡ್ಕೋರಿ. ಆದ್ರೆ ಒಂದು ಸ್ವಲ್ಪ ಈ ಥರ ಕೈಲೇ ಮಿಕ್ಸ್ ಮಾಡಿದ್ರೆ ಚೆನ್ನಾಗೆಲ್ಲ ಮಿಕ್ಸ್ ಆಗ್ತೈತ್ರಿ, ಅದು ಖಾರ ಎಲ್ಲ ರುಚಿಯಾಗಿ ಬರ್ತಾವ್ರಿ. ಅದಕ್ಕೆ ಸ್ವಲ್ಪ ಏನು ಮಾಡಿರಿ, ದೊಡ್ಡ ಕಡಾಯಿ ಅದು ತೊಗೊಂಡಿರಿ ತರೀ, ಕೈಲೇ ಮಿಕ್ಸ್ ಮಾಡ್ಕೋರಿ, ಭಾಳ ರುಚಿಯಾಗಿ ಬರ್ತಾವ್ರಿ. ಇನ್ನೊಂದು ಸ್ವಲ್ಪ ನೀವು ಟೇಸ್ಟ್ ನೋಡಿ ಸಕ್ಕರೆ ಪುಡಿ ಹಾಕೋಬೋದ್ರಿ. ಮತ್ತೊಂದು ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೊಂಡ್ರಿ ಕೈಲಿ ಈ ಥರ ರೀ, ಚೆನ್ನಾಗಿ ಎಲ್ಲರಿಗೂ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡಿರಿ ಚುರುಮರಿ ರೆಡಿ ಆಗ್ಯಾವ್ರಿ, ಭಾಳ ಮಸ್ತ್ ರುಚಿಯಾಗಿ ಬರ್ತಾವ್ರಿ. ಅದ್ರಾಗೂ ನೀವು ಇವ್ನಿಂಗ್ ಚಾ ಜೊತೆ ತಿಂದು ನೋಡಿರಿ, ಮತ್ತೆ ತಿನ್ಬೇಕು ತಿನ್ಬೇಕು ಅನಿಸ್ತೈತ್ರಿ, ಅಷ್ಟು ರುಚಿಯಾಗಿ ಆಗಿರ್ತಾವ್ರಿ. ನೀವು ಇದನ್ನ 15 ದಿವಸಗಳ ಕಾಲ ಏನು ಮಾಡ್ಬೋದ್ರಿ, ಸ್ಟೋರ್ ಮಾಡಿ ಇಟ್ಕೋಬೋದ್ರಿ. ನೋಡಿರಿ ಅದು ಚುರುಮುರಿ ರೀ, ಒಂದೆರಡು ಹಸಿ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಉಳ್ಳಾಗಡ್ಡಿ ತೊಗೊಂಡು ತಿಂದ್ರೆ ಅಂದ್ರೆ ಇಷ್ಟು ರುಚಿ, ಅಂತೂ ನೀವು ದಿನ ತಿನ್ಬೇಕು ಅಷ್ಟು ರುಚಿಯಾಗಿರ್ತಾವ್ರಿ. ನೀವು ಮಾಡ್ಕೊಂಡು ಮನೆಯಾಗೆ ಇಟ್ಕೋರಿ, ಚಾ ಜೊತೆ ತಿಂದು ನೋಡಿರಿ ಟೇಸ್ಟ್ ಹೇಗಿದೆ ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಿಮ್ದು ಯಾವುದಾದ್ರೂ ಹೊಸ ಅಡುಗೆನ ತೋರಿಸ್ಬೇಕಾದ್ರೆ ಕಮೆಂಟ್ ಮೂಲಕ ನಿಮಗೆ ರೆಸಿಪಿನ ತಿಳಿಸ್ರಿ, ನಾವು ಮಾಡಿ ತೋರಿಸ್ತೀವಿ ರೀ. ನೋಡಿರಿ ಎಷ್ಟು ಚೆನ್ನಾಗಿ ಬಂದವ್ರಿ, ಅದ್ರ ಜೊತೆ ಸ್ವಲ್ಪ ಉಳ್ಳಾಗಡ್ಡಿ ಇಟ್ಕೊಂಡು ರುಚಿ ನೋಡಿರಿ. ಮತ್ತು ಹೊಸ ಅಡುಗೆಯೊಂದಿಗೆ ಭೇಟಿ ಆಗ್ತೀವಿ. ಧನ್ಯವಾದಗಳು.